ಹಲೋ ವ್ಯೂವರ್ಸ್, ಇವತ್ತಿನ ರೆಸಿಪಿ ಸಬ್ಬಕ್ಕಿ ಸಂಡಿಗೆ. ಅಪ್ಪಳ ಥರ ಏನಾದರೂ ಮಾಡ್ಕೊಳ್ಬೋದು, ಸಂಡಿಗೆ ಥರ ಏನಾದರೂ ಮಾಡ್ಕೊಳ್ಬೋದು. ನೋಡಿ, ನಾನು ಸಬ್ಬಕ್ಕಿ ಸಬ್ಬಕ್ಕಿ ಸಂಡಿಗೆಲಿ ಸಂಡಿಗೆ ಥರ ಸ್ವಲ್ಪ ಸಂಡಾಗ ಕೂಡ ಸ್ವಲ್ಪ ಅಪ್ಪಳ ಥರ ಕೂಡ ಬಿಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸಬ್ಬಕ್ಕಿ ಸಂಡಿಗೆ ಮಾಡ್ತಾಯಿದ್ದೀನಿ, ಸಬ್ಬಕ್ಕಿ ಹಪ್ಪಳ ಅಂತ ಕೂಡ ಕರಿಬೋದು. ನೋಡಿ, ಸಬ್ಬಕ್ಕಿ ನಾನು ನೆನೆ ಇಟ್ಟಿದ್ದೀನಿ, ಒಂದಿಡೀ ನೈಟ್ ನೆನೆ ಇಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸರ್ ಜಾರ್ ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ, ನನ್ನಲ್ಲಿ ಒಂದು ಬಟ್ಲಷ್ಟು ಸಬ್ಬಕ್ಕಿ ನೆನೆ ಇಟ್ಟಿದ್ದೀನಿ. ಇದೆರಡು ಸಹ ಚೆನ್ನಾಗಿ ತೊಳೆದು ನೆನೆ ಇಟ್ಟಿರೋದು ನಾನು, ಹಾಗಾಗಿ ಈಗ ತೊಳೆದಿಲ್ಲ. ಅದೇ ನೀರು ಸಮೇತ ಹಾಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿಕಾಯಿ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಬೇಡ ಅಂದರೆ ಹಾಗೆ ಕೂಡ ರುಬ್ಕೊಂಡು, ನಾನಿಲ್ಲಿ ಹಸಿಮೆಣಸಿಕಾಯಿ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ರುಬ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿ ರುಬ್ಕೊಂಡ್ರು ಏನಿಲ್ಲ, ನುಣ್ಣಗಾದ್ರೂ ರುಬ್ಕೊಳ್ಬೋದು, ತರಕಾರಿ ಆಗಿರೋದ್ರೂ ರುಬ್ಕೊಳ್ಬೋದು. ನಾವು ಈಗ ಬೇಯಿಸ್ಕೊಳ್ಳೋದ್ರಿಂದ ನಾವು ರುಬ್ಬದೆ ಕೂಡ ಹಾಗೆ ಮಾಡ್ಕೊಳ್ಬೋದು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ರುಬ್ಕೊಂಡಿದ್ದೀನಿ ನಾನು. ಬೇಯುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ. ಈಗ ರುಬ್ಬಿರೋದನ್ನ 3 ನೀರಿಗೆ ಹಾಕ್ತಾ ಇದ್ದೀನಿ. ನಾನು 1 ಸಬ್ಬಕ್ಕಿ ತೊಗೊಂಡಿದ್ದೆ, 3 ನೀರಿಗೆ ಹಾಕ್ತಾ ಇದ್ದೀನಿ. ಈಗ 1 ನೀರು ಹಾಕ್ತಾ ಇದ್ದೀನಿ. ಒಟ್ಟು 4 ನೀರು ಹಾಕಿದಾಗಿತ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ತೆಳ್ಳಗಿದೆ. ಕುದಿಸ್ತಾ ಕುದಿಸ್ತಾ ಗಟ್ಟಿಯಾಗುತ್ತೆ. 1 ಸಬ್ಬಕ್ಕಿಗೆ 3.5-4 ನೀರು ಹಿಡಿಯುತ್ತೆ. ಈಗ ಸ್ಟೌವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇದನ್ನು. ನೋಡಿ, ಸ್ಟೌವ್ ಆನ್ ಮಾಡಿ ಸ್ಟೌವ್ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ತಲೆ ಇಟ್ಬಿಡುತ್ತೆ. ನೋಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು, ಒಣಗಿದ್ಮೇಲೆ ಉಪ್ಪು ಥರನೇ ಆಗ್ಬಿಡುತ್ತೆ. 1 ಜೀರಿಗೆ ಮತ್ತು 1 ಎಳ್ಳು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೀಡಿಯಮ್ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದು ಗಟ್ಟಿಯಾಗುತ್ತೆ. ನೋಡಿ, 3-4 ಆಗಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಸಂಡಿಗೆ, ಅದಕ್ಕೋಸ್ಕರನೇ ರುಬ್ಬ ಹಾಕೊಳ್ಬೇಕು. ರುಬ್ಬದೇ ಹಾಗೆ ಮಾಡ್ಕೊಂಡ್ರೆ ತುಂಬಾನೇ ಟೈಮ್ ತಗೊಳುತ್ತೆ. ಬೇಯೋದಕ್ಕೆ ಸಬ್ಬಕ್ಕಿ ಸಂಡಿಗೆ ಅಥವಾ ಸಬ್ಬಕ್ಕಿ ಹಪ್ಪಳ ಯಾವುದೇ ಆದರೂ ಒಂದಿಡೀ ನೈಟ್ ನಾನು ನೆನೆಸಿ ರುಬ್ಬಿ ಹಾಕಿದ್ದೀನಿ. ನೋಡು, ಕೈ ಬಿಡದೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲ ತಳ ಹಿಡ್ದಂಗೆ ಆಗ್ಬಿಡುತ್ತೆ. ನೋಡಿ, ಎಷ್ಟು ಗಟ್ಟಿ ಬಂದಿದೆ. 1 ಸಬ್ಬಕ್ಕಿಗೆ 4 ನೀರು ಹಾಕ್ಕೊಳ್ಬೇಕು, ಆಗ ಕರೆಕ್ಟಾಗಿರುತ್ತೆ. ಬೆಂದ ಮೇಲೆ ಸಂಡಿಗೆ ಎಲ್ಲ ಬಿಡೋಕ್ಕೆ ಕರೆಕ್ಟಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಮೀಡಿಯಮ್ ಇಟ್ಕೊಂಡು ಈಗ ಕುದಿಸ್ಕೊಳ್ಬೇಕು. 1-3 ಕಾಲ ಕುದಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಸಬ್ಬಕ್ಕಿ ಎಲ್ಲ. ನೋಡಿ, 10-12 ಕಾಲ ಚೆನ್ನಾಗಿ ಬೆಂದಿದೆ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ನಾವು ಸಂಡಿಗೆಗಳು ಬಿಟ್ಕೊಳ್ಬೋದು. ನೋಡಿ, ಸ್ವಲ್ಪ ಬೆಚ್ಚಗಿರುವಾಗಲೇ ಸಂಡಿಗೆಗಳು ಹಾಕ್ತಾ ಇದ್ದೀನಿ. ನೋಡಿ, ಒಂದು ಬಟ್ಟೆ ಮೇಲೆ ಈ ಥರ ಪ್ಲಾಸ್ಟಿಕ್ ಶೀಟ್ ಹಾಸ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಕೂಡ ಹಾಕೊಳ್ಬೋದು, ಆದರೆ ಬಟ್ಟೆಗಳಿಗೆ ಕಚ್ಕೊಂಡಂಗಾಗಿ ಒಣಗಿದ್ಮೇಲೆ ಬಿಡ್ಸೋಕ್ಕೆ ಸ್ವಲ್ಪ ಕಷ್ಟ ಅಂದ್ಬಿಟ್ಟು ಪ್ಲಾಸ್ಟಿಕ್ ಶೀಟ್ ಹಾಕೊಂಡಿದ್ದೀನಿ. ಎಷ್ಟು ದೊಡ್ಡ ಸಂಡಿಗೆಗಳು ಬೇಕೋ ಅಷ್ಟು ಬಿಟ್ಕೊಳ್ಬೋದು. ಹಪ್ಪಳ ಥರನಾದರೂ ಬಿಟ್ಕೊಳ್ಬೋದು, ಸಂಡಿಗೆ ಥರನಾದರೂ ಬಿಟ್ಕೊಳ್ಬೋದು. ಸ್ವಲ್ಪ ಗಟ್ಟಿ ಆದಮೇಲೆ ಈ ಥರ ಪ್ಲೇಟ್ಗಳಿಗೂ ಕೂಡ ಬಿಟ್ಕೊಳ್ಬೋದು. ಆ ಥರ ತುಂಬಾ ಗಟ್ಟಿಯಾಗುತ್ತೆ ಇದು ಸಂಡಿಗೆ ಇಟ್ಟು. ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ. ನೋಡಿ, ಸಬ್ಬಕ್ಕಿ ಸಂಡಿಗೆಗಳೆಲ್ಲ ರೆಡಿ ಆಗಿದೆ, ಒಂದೇ ದಿನದಲ್ಲಿ ಒಣಗಿದೆ. ನೋಡಿ, ಬಿಸಿ ಬಿಸಿ ಬಿಟ್ರೇ ಸ್ವಲ್ಪ ತೆಳ್ಳಗೆ ಬರುತ್ತೆ. ನೋಡಿ, ಸ್ಟಾರ್ಟಿಂಗ್ ಬಿಟ್ಟಿರೋಂಥದ್ದು. ನೋಡಿ, ಈ ಥರ ಸಂಡಿಗೆಗಳು ಬಿಟ್ಟಿದ್ದೀನಿ. ಸ್ವಲ್ಪ ದೊಡ್ಡದಾಗ ಕೂಡ ಹಪ್ಪಳ ಥರನೂ ಬಿಟ್ಕೊಂಡಿದ್ದೀನಿ. ಈಗ ಇದನ್ನೇ ಎಣ್ಣೆ ಕರಿತಾ ಇದ್ದೀನಿ.
ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ಬೇಕು, ಆಗ ಬಿಸಿ ಎಣ್ಣೆಗೆ ಹಾಕಿ ಕರ್ಕೊಳ್ಬೇಕು. ಅರ್ಧಂಬರ್ಧ ಎಣ್ಣೆ ಬಿಸಿಯಾಗಿದ್ರು ಕೂಡ ಚೆನ್ನಾಗಿ ಅರಳಲ್ಲ ಇದು. ತಕ್ಷಣ ತೆಗೆದ್ಬಿಡ್ಬೇಕು ಎಣ್ಣೆಯಿಂದ. ನೋಡಿ ಸಬ್ಬಕ್ಕಿ ಸಡ್ಗೆಗಳೆಲ್ಲ ರೆಡಿಯಾಗಿದೆ. ನಾವು ಒಪ್ಪಳ ಥರನಾದ್ರು ಹಾಕ್ಕೊಳ್ಬೋದು, ಈ ಥರ ಸಡ್ಗೆ ಥರನೂ ಹಾಕ್ಕೊಳ್ಬೋದು. ನೋಡಿ ಒಂದೇ ದಿನ ಒಣಗುವಂಥದ್ದಿದು, ಬೆಳಿಗ್ಗೆ ಬೆಳಗ್ಗೆ ನಾವು ಸಡ್ಗೆ ಹಾಕಿದ್ರೆ ಸಂಜೆ ಅಷ್ಟರಲ್ಲಿ ಒಣಗಿರುತ್ತೆ. ತುಂಬ ಸ್ಮೂತಾಗಿ ಗರಿಗರಿಯಾಗಿ ಬಂದ್ಬಿಡುತ್ತೆ, ರುಚಿ ಕೂಡ ತುಂಬ ರುಚಿಯಾಗಿರುತ್ತೆ. ನಾವು ಹಸಿಮೆಣಸಿನಕಾಯಿ ಮಸಾಲೆ ಎಲ್ಲ ಹಾಕಿ ರುಬ್ಬಿರೋದ್ರಿಂದ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.